ನಗುವೇ ಜೀವನ ಆನಂದ ಖುಷಿ ಸೇರಿರೋದು ಏನಿಲ್ಲ ಜೀವನ ಐತಿ ಬಂದೇವಿ ಇಂಡಸ್ಟ್ರಿಗೆ ರಿಸಲ್ಟ್ ಬರುತ್ತೆ ಒಂದು ವಾರದಾಗ ಅದೆ ನೋಡ್ಕೊಂಡೆ ಅದೇ ರೀತಿ ನಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಧ್ಯಮ ಮಿತ್ರರು ಆಮೇಲೆ ಡಿಜಿಟಲ್ ಮೀಡಿಯಾ ಚಾನೆಲ್ಸ್ ಅಲ್ಲ ಆಕ್ಚುಲಿ ಅದೇ ನೋಡಿ ನಾವು ಇಂಡಸ್ಟ್ರಿ ಹೊಸಬ್ರು ನಮಗೆ ಏನು ಗೊತ್ತಿಲ್ಲ ಇವರು ಯಾರೋ ಒಂದು ಹೊಸ ಸಿನಿಮಾ ಮಾಡಿದ್ರು ಅನ್ಕೊಂಡು ಜನ ಅಷ್ಟೇ ನಾರ್ಮಲ್ ಸಪೋರ್ಟ್ ಮಾಡಬಹುದಿತ್ತು ಬಟ್ ಅದನ್ನ ಬಿಟ್ಟು ನಮ್ದು ಏನು ಕನೆಕ್ಷನ್ ಅವರಿಗೆ ಎಲ್ಲರಿಗೂ ಏನು ಇಷ್ಟ ಆಗಿದೆಲ್ಲ ಪಾಪ ಇವರಿಷ್ಟು ಪ್ರಾಮಾಣಿಕೆಯಿಂದ ಡೈರೆಕ್ಟರ್ ಕಳ್ಕೊಂಡಿದ್ದಾರೆ ಅದೊಂದು ಸೆಂಟಿಮೆಂಟ್ ಏನಿದೆಯಲ್ಲ ಅದು ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ ಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರು ಆಮೇಲೆ ನಮ್ಮ ಯೂಟ್ಯೂಬ್ ಚಾನೆಲ್ಸ್ ಅವರೆಲ್ಲರೂ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊಸಬ ಅನ್ನೋದು ಫೀಲೇ ಕೊಡ್ತಾ ಇಲ್ಲ ಇಲ್ಲ ಸರ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು ನಿಮ್ದೆಲ್ಲ ಸಿನಿಮಾದ ಮೇಕಿಂಗ್ ನಿಮ್ದು ಹಾರ್ಡ್ ವರ್ಕ್ ಆ ಸ್ಟ್ರಗಲ್ ನಿಮ್ದು ಒಂದು ಸಾಂಗ್ ಅಲ್ಲಿ ಅವ್ರು ಹೇಳಿದ್ರೆ ನಮ್ಗೆ ಕೆಲವರು ಯೂಟ್ಯೂಬರ್ಸ್ ಎಲ್ಲ ಫಸ್ಟ್ ಬಿಗಿನಿಂಗ್ ಅಲ್ಲಿ ನಿಮ್ದು ಒಂದು ರನ್ನಿಂಗ್ ಸೀನ್ ನೋಡಿದಾದ್ಮೇಲೆ ಮಿಕ್ಕಿದ ಸೀನ್ ನೋಡಿದಾಗ ಎಷ್ಟು ಚೇಂಜ್ ಓವರ್ ಇದೆ ಅಂದ್ರೆ ನೀವು ಎಷ್ಟು ಕಷ್ಟ ಬಿದ್ದೀರಾ ಅನ್ನೋದು ಎಲ್ಲ ಕಣ್ಮೇಲೆ ಕಾಣತ್ತೆ ಅಂತ ಹೇಳಿದಾಗ ಅವಾಗ ಒಂದು ಮನಸ್ಸಿಗೆ ಸಮಾಧಾನ ಬಂತು ಅಂದ್ರೆ ಕಷ್ಟ ಬಿದ್ದಿದ್ದನ್ನ ವ್ಯರ್ಥ ಆಗಲ್ಲ ದೇವ್ರು ಯಾವುದೋ ಒಂದು ರೂಪದಿಂದ ಜನಗಳ ಮೂಲಕ ಅದನ್ನ ಅದನ್ನ ಒಂದು ಶಬಾಷಿ ಕೊಡಿಸ್ತಾನೆ ಬಟ್ ಅದೇ ಖುಷಿ ಆಕ್ಚುಲಿ ಅದೇ ರೀತಿ ಸಿನಿಮಾನು ಚೆನ್ನಾಗಿ ಬಂದ್ರೆ ನೀ ನನ್ನ ಮೇಲಿರೋ ನಂಬಿಕೆಗೆ ನೀ ಹಾಕಿರೋ ಬಂಡವಾಳಕ್ಕೆ ಅದಕ್ಕೊಂದು ರೈಟ್ ಜಸ್ಟಿಫಿಕೇಶನ್ ದೇವ್ರು ಕೊಟ್ಟ ಅಂದ್ರೆ ನನ್ಗೆ ಅದಕ್ಕಿಂತ ದೊಡ್ಡ ಖುಷಿ ಜೀವನದಲ್ಲಿ ಯಾವುದು ಇಲ್ಲ ಹೇಳಿ ಅದಾಗಬೇಕಾದ ಆಕ್ಚುಲಿ ಎಲ್ಲ ಸ್ವಾಗತ ಹೇಳಿ ನಿನ್ನ ಪ್ರಾಮಾಣಿಕವಾದಂತ ಪ್ರಯತ್ನ ನೀ ಸಿನಿಮಾಕ್ಕೆ ಏನ್ ಬೇಕಾಗಿತ್ತು ಆಕ್ಟಿಂಗ್ ಏನ್ ಬೇಕಾಗಿತ್ತು ಅದೆಲ್ಲ ಮಾಡಿದೆ ಅದ್ರ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಾ ಇಲ್ದ ಡೈರೆಕ್ಟರ್ ಇಲ್ದ ಇಲ್ಲೆಲ್ಲ ಇಷ್ಟು ಕಷ್ಟ ಬಿದ್ದು ಓಡಾಡಿ ಇಷ್ಟೆಲ್ಲ ಮಾಡ್ಕೊಂಡಿಲ್ಲ ಇದೆಲ್ಲ ಗ್ರೇಟ್ನೆಸ್ ಅದೇ ಅಂತಾರಲ್ಲ ಅಂದ್ರೆ ಹತ್ತು ಸಿನಿಮಾ ಮಾಡಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಿತ್ತು ಒಂದೇ ಸಿನಿಮಾ 5 ವರ್ಷ ಮಾಡ್ಕೊಂಡು ಆ ಸಿನಿಮಾದಲ್ಲಿ 10 ಸಿನಿಮಾಗಳ ಪೋಸ್ಟ್ ಪ್ರೊಡಕ್ಷನ್ ಈ ಸಿನಿಮಾ ರಂಗ ಯಾವತ್ತು ನೆವರ್ ಎಂಡಿಂಗ್ ಕಲೀಲಿಕ್ಕೆ ಬೇಜಾನ್ ಇದೆ ಬಟ್ ಬೇಸಿಕ್ ಏನೇನ್ ನಿಂಗೆ ಗೊತ್ತಾಗ್ಬೇಕಲ್ಲ ಒಂದ್ ಸಿನಿಮಾ ಅಂದ್ರೆ ಒಂದ್ ಚೌಕಟ್ಟಲ್ಲಿ ಏನೇನ್ ರೆಡಿ ಆಗತ್ತೆ ಆ ಅಷ್ಟು ಡಿಪಾರ್ಟ್ಮೆಂಟ್ ಗಳನ್ನ ಎಲ್ಲ ಹತ್ತಿರದಿಂದ ನೋಡುವಂತ ಒಂದು ಅವಕಾಶ ಸಿಕ್ತು ಅದು ಹೆಂಗೆ ಡೈರೆಕ್ಟರ್ ಇಲ್ಲ ಆಗಿದ್ದಕ್ಕೆ ಅವ್ರು ಇದ್ದಿದ್ರೆ ಪ್ರೊಬೇಬ್ಲಿ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಬಟ್ ಅವ್ರು ಇಲ್ಲ ಆಗಿದ್ದಕ್ಕೆ ನಮಗೆ ತುಂಬಾ ಕಷ್ಟ ಆಗಿದೆ ಆ ವಿಚಾರದಲ್ಲಿ ಬಟ್ ಅವ್ರು ಇದ್ದಿದ್ರೆ ನಮ್ಗೆ ಇನ್ನೂ ಅಷ್ಟು ಖುಷಿ ಇರ್ತಿತ್ತು ಯಾಕಂದ್ರೆ ನಮ್ಗೆ ಇಷ್ಟೊಂದು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಬಟ್ ಎನಿವೇಸ್ ಅವರು ಎಲ್ಲೂ ಇದ್ರು ನಮ್ಮ ಅವ್ರ ಆಶೀರ್ವಾದ ಯಾವತ್ತೂ ನಮ್ಮ ಜೊತೆ ಇದೆ ಈ ನನ್ನ ಆಸೆ ಅಂದ್ರೆ ಈ ಸಿನಿಮಾ ಚಾಂಪಿಯನ್ ಸಿನಿಮಾ ನಮ್ಮ ಶಿವರಾಜ್ ಶಿಂದೆ ಸರ್ ಕರಿಯರ್ ಅಲ್ಲಿ ಇದೊಂದು ಅವ್ರದ್ದು ಹಿಟ್ ಸಿನಿಮಾ ಅಂತ ಅವ್ರ ಲಿಸ್ಟ್ ಗೆ ಬರ್ಬೇಕಂತ ಒಂದು ಆಸೆ ಇದೆ ಈ ಚಾಂಪಿಯನ್ ಟೈಟಲ್ ಒಂದು ವೈಬ್ರೇಷನ್ ಆ ವೈಬ್ರೇಷನ್ ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮ ಚಾಂಪಿಯನ್ ತಂಡ ಎಲ್ಲರಿಗೂ ಒಂದು ಆ ಚಾಂಪಿಯನ್ ಅನ್ನೋದು ಒಂದು ವರ್ಡ್ ಏನಿದೆ ಅಲ್ಲ ಚಾಂಪಿಯನ್ ಸಿನಿಮಾ ಬ್ಲಾಕ್ ಬಸ್ಟರ್ ಇಟ್ ಆ ದಿನಗೋಸ್ಕರ ಕಾಯ್ತಾ ಇದ್ದೀನಿ ನಾನು ಆಕ್ಚುಲಿ ಬರುತ್ತೆ ಅದೇ ರೀತಿ ಚಾಂಪಿಯನ್ ಪ್ರೊಡ್ಯೂಸರ್ ಶಿವಂ ಪ್ರೊಡಕ್ಷನ್ ಇಂದ ಫಸ್ಟ್ ನಿರ್ಮಾಣ ಆಗಿರೋ ಸಿನಿಮಾ ಚಾಂಪಿಯನ್ ಆಮೇಲೆ ಪ್ರತಿಯೊಬ್ಬರು ತುಂಬಾ ಜನ ಇದ್ದಾರೆ ಇಲ್ಲಿ ನಮ್ ಡಿ ಒ ಪಿ ಅಂತೂ ಈ ಚಾಂಪಿಯನ್ ಟೈಟಲ್ ಗೆ ತುಂಬಾನೇ ಹೋಪ್ ಇಟ್ಕೊಂಡು ಕೂತಿದ್ದಾರೆ ಅವರು ಯಾಕಂದ್ರೆ ಅವರು ಇವತ್ತು ತೆರೆ ಮೇಲೆ ನನ್ನ ಜನ ಇಷ್ಟೊಂದೆಲ್ಲ ನೋಡ್ತಾ ಇದ್ದಾರೆ ಇಷ್ಟೆಲ್ಲ ಚೆನ್ನಾಗಿದೆ ಅಂತಾರೆ ಬಿಕಾಸ್ ಆಫ್ ನಮ್ಮ ಡಿ ಒ ಪಿ ಸರ್ವಣನ್ ತುಂಬಾ ಚೆನ್ನಾಗಿ ಶಾರ್ಟ್ಸ್ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ತುಂಬಾ ಪೇಷಂಟ್ಲಿ ಶೂಟ್ ಮಾಡಿದ್ದಾರೆ ಯಾರು ಹರಿ ಬರಿ ಗಡಿಬಿಡಿ ಎಲ್ಲ ಏನೂ ಇಲ್ಲ ತುಂಬಾ ಪೀಸ್ಫುಲ್ಲಿ ಕಾಮ್ ಆಗಿ ಟೈಮ್ ಕೊಟ್ಟು ನೀಟಾಗಿ ಇದು ಮಾಡಿದ್ರೆ ಅದಕ್ಕೆ ಸಪೋರ್ಟ್ ನೀವು ಮಾಡಿದ್ವಿ ಅಲ್ಲ ನಿನಗೆ ಮಾಡಿದೆ ಯಾರಿಗೆ ಮಾಡಿ ಎಲ್ಲರಿಗೂ ಮಾಡಲೇಬೇಕು ಸಿನಿಮಾ ಗೆಲ್ಲು ಅಂದ್ರೆ ಸಿನಿಮಾ ಹಂಗಿರುತ್ತೆ ಈಗ ಸಿನಿಮಾ ಈ ಟೆಕ್ನಿಷಿಯನ್ ಆಗಲಿ ಅವ್ರು ಯಾರಿಗೆ ಏನು ಬೇಕಾದ ಕೊಟ್ಟಾಗ ಅದೆಲ್ಲ ಕರೆಕ್ಟ್ ಆಗೋದಲ್ಲ ಹೌದು ಏನು ಡೈರೆಕ್ಟ್ ಕೈರೆಲ್ಲ ಕೊಟ್ಟೆ ಆಯ್ತೆಲ್ಲ ಮುಗಿಸಿ ಎಲ್ಲಿಗೆ ಬಂದು ಹತ್ಬೇಕಾಗಿತ್ತು ಎಲ್ಲ ಬಂದು ಹತ್ತೈತಿ ದುಡ್ಡು ಹಾಕೋದಂತೂ ಇಲ್ಲಿ ಮಟ್ಟ ಮುಗಿತೀನ ಇನ್ನೇನೈತಿ ಇನ್ನೇನೇ ಇದ್ರು ದೇವ್ರಗನ ಅದೇ ಜನ ಇದ್ದಾರೆ ಹಾಕಿರೋ ನೀನ್ ಇಷ್ಟೊಂದೆಲ್ಲ ನೀನ್ ಎಷ್ಟು ಕಷ್ಟಪಟ್ಟು ದುಡ್ಡು ಹಾಕಿದ್ದೀನಿ ನನಗೆ ಗೊತ್ತಿದೆ ಅದೆಲ್ಲ ಸೊ ಆ ಕಷ್ಟಪಟ್ಟಿದ್ದಕ್ಕೆ ನನಗೆ ಹೆಂಗೆ ಹೇಳು ಒಂದೊಂದು ದಿನಾನು ಹೆಂಗೆ ಅನಿಸ್ತಾ ಇತ್ತು ಅಂದರೆ ಒಂದು ದಿನಾನು ಕ್ಯಾಜುವಲ್ ಆಗ್ಬೇಕನ್ನೋ ಮನಸ್ಥಿತಿನ ಇರ್ತಿರ್ಲಿಲ್ಲ ಅಂದ್ರೆ ಯಾಕಂದ್ರೆ ನಿಮ್ದು ಇಡೀ ಜೀವನದ ಗಳಿಸಿರೋ ಆಸ್ತಿನ ನನ್ನ ಮೇಲೆ ನೀ ಇನ್ವೆಸ್ಟ್ ಮಾಡ್ತಿರ್ಬೇಕಾದಾಗ ನಾನು ಕ್ಯಾಜುವಲ್ ಇದ್ರೆ ನಾನು ನಿನಗೆ ಮೋಸ ಅಲ್ಲ ನಿನಗಷ್ಟೇ ಮೋಸ ಅಲ್ಲ ನನ್ನಷ್ಟು ನಾನು ಮೋಸ ಮಾಡ್ಕೊಂಡು ಹಂಗಾಗತ್ತೆ ಇಲ್ಲ ನೋಡಿ ಆ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಇಲ್ಲ ನೀ ಏನ್ ಬೇಕಾಗಿತ್ತು ನೀ ಏನ್ ಮಾಡಬೇಕಾಗಿತ್ತು ನೀ ಎಲ್ಲ ಮಾಡಿ ನಾ ಏನ್ ಮಾಡಬೇಕಾಗಿತ್ತು ನಾ ಮಾಡಿದ್ದೀನಿ ಇನ್ನೇನೇ ಇದ್ರು ರಿಸಲ್ಟ್ ಜನಗಳೇ ಕೊಡ್ತಾರೆ ಅದಕ್ಕೆ ಕಾಯ್ದು ನೋಡೋದು ಏನಿಲ್ಲ ನೀ ಯಾವ್ದು ಟೆನ್ಷನ್ ತಗೋಬೇಡ ಕೂಲ್ ಆಗಿರು ಇಷ್ಟೇ ಇದು ಒಂದು ಸಿನಿಮಾ ದೇವರು ನಮ್ಗೆ ಸಾಥ್ ಕೊಟ್ಟು ಜನಗಳು ನಮ್ ಅವ್ರ ಪ್ರೀತಿ ಆಶೀರ್ವಾದ ಕೊಟ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಏನೇನು ಕೊರಗಿದಾವಲ್ಲ ಈ ಸಿನಿಮಾದಿಂದ ಏನೋ ಒಂದು ಕೊರಗೆ ಇರ್ಬೋದು ಅನ್ಕೋಬೋದಲ್ಲ ಇನ್ನು ಸ್ವಲ್ಪ ಬೆಟರ್ ಏನು ಅಷ್ಟು ಎಲ್ಲ ನೆಕ್ಸ್ಟ್ ಲೆವೆಲ್ ಚಾರ್ಜ್ ಆಗಿ ಮಾಡುವಂತ ಒಂದು ಹುಮ್ಮಸ್ ಬರುತ್ತೆ ಅದೊಂದು ಅವಕಾಶ ಸಿಗ್ಲಿ ಅನ್ನೋದು ಒಂದೇ ಉದ್ದೇಶ ಮತ್ತೇನಿಲ್ಲ ಆಶೀರ್ವಾದ ಮಾಡ್ತಾರಲ್ಲ
ಇನ್ನೂ ಭಾಳ ಮಾಡಬೇಕಂತ ಆಸೆ ಇದೆ ಜೀವನದಲ್ಲಿ. ಇನ್ನೂ ಭಾಳ ಒಳ್ಳೆ ಒಳ್ಳೆ ಸಿನಿಮಾಗಳು, ಒಳ್ಳೆ ಒಳ್ಳೆ ಕಥೆಗಳನ್ನ, ವಿಭಿನ್ನ ತರದ ಕಥಾಂತಗಳನ್ನ ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ತಂದು ನಮ್ಮ ಇಂಡಸ್ಟ್ರಿನ ನದರ್ ಲೆವೆಲ್ ತಗೊಂಡು ಹೋಗೋಕೆ ಎಷ್ಟು ಜನ ನಮ್ಮ ನಮ್ಮ ಸೀನಿಯರ್ಸ್ ಎಲ್ಲ ಏನೇನು ಮಾಡಿದಾರಲ್ಲ, ನಾವು ಅದೇ ನಿಟ್ಟಲ್ಲಿ ಹೋಗ್ಬೇಕು. ಒಳ್ಳೆ ಸಿನಿಮಾ ಮಾಡಲ್ಲ. ನೆಕ್ಸ್ಟ್ ವೀಕ್ ಆಲ್ ದ ವೆರಿ ಬೆಸ್ಟ್. ಏನೋ ಕೂಡ ಆಲ್ ದ ಬೆಸ್ಟ್. ಒನ್ ವೀಕ್ ಐತಿ. ಏನೋ ಇಬ್ರು ಅಲ್ಲ, ಒನ್ ವೀಕ್ ಐತಿ. ಏನೋ ಒನ್ ವೀಕ್ದಾಗ ಎಷ್ಟು ಓಡಾಡೋದೈತಿ, ಏನ್ ಮಾಡೋದೈತಿ, ಎಷ್ಟು ಕಷ್ಟ ಬೀಳೈತಿ ಈ ಒನ್ ವೀಕ್ ಕಷ್ಟ ಬೀಳೋಣ. ಎಸ್, ಡೆಫಿನೆಟ್ ಬರಲಿ. ರಿಸಲ್ಟ್ ಆದ್ಮ್ಯಾಗ ಒಂದು ದಿವಸ ಅರೌಂಡ್ 124 ಅವರ್ಸ್ ಮಲ್ಕೊಂಡು ಅನ್ಸಲಿ ನಿದ್ದೆ ಬರೋದು ಆಯ್ತು ಅಂತಲೇ. ನಿದ್ದೆನೇ ಇಲ್ಲ. ಅದೇ ನೋಡು, ಈಗ ನನ್ನ ವಾಯ್ಸ್ ಚೇಂಜ್ ಆಗಿದೆ ಧ್ವನಿಯ. ನಾನು ತುಂಬಾ ಕಡೆ ಅಡ್ಡಾಡಿ ಟ್ರಾವೆಲಿಂಗ್ ಮಾಡಿ ಲೇಟ್ ಲೇಟ್ ನೈಟ್ ಬರೋದು ಹೋಗೋದೆಲ್ಲ ಆಗೋದ್ರಿಂದ ಹೆಲ್ತ್ ಸ್ವಲ್ಪ ಕೆಲವೊಂದ್ಸಲ ನೋಡಿ, ಈ ಟೈಮಲ್ಲಿ ನಾವು ಒಂದು ವಾರ ಇದೆ ಎಲ್ಲ ಮುಗಿಸ್ಕೊಂಡು ಪೀಸ್ಫುಲ್ ಇರ್ಬೋದಿತ್ತು, ಬಟ್ ಇರಕ್ಕಂತ ಅವಕಾಶ ಇಲ್ಲ. ನಾವು ಅದಲ್ಲ, ಈಗ ಸಿನಿಮಾ ರಿಸಲ್ಟ್ ಬರ್ಬಿಟ್ಟ ಪೀಸ್ ಹೌದಲ್ಲ, ನಿದ್ದೆ ಬರಲ್ಲ. ಕರೆಕ್ಟ್. ಏನಾ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ 6 ಗಂಟೆ, ನಿನ್ನೆ 1 ಗಂಟೆವರೆಗೂ ಜೊತೆ ಇದ್ವಿ. ಮತ್ತೆ ಇಂಟರ್ವ್ಯೂ ಎಲ್ಲ ಚಲೋ ಆಗ, ಹೀರೋನು ಬಂದ್ರೆ ಚಲೋ ಆಯ್ತು, ಎಲ್ಲ ಇಂಟರ್ವ್ಯೂ ಚಲೋ ಆಗಿದಾವು. ಇನ್ನು ನಾಳೆ ನಾಡದ 2 ದಿವಸ ಇದಾವು. ಅವಶ್ಯ ಇಂಟರ್ವ್ಯೂ ಮುಗಿಸ್ಕೊಂಡು ನಾನು ಸ್ವಲ್ಪ ಆ ಕಡೆ ನಮ್ಮ ಭಾಗದಾಗೆಲ್ಲ ಹೋಗಿ ಸ್ವಲ್ಪ ಪ್ರಮೋಷನ್ಗೆಲ್ಲ ಮಾಡಿದ್ದೆ. ಎಷ್ಟು ಆದ ತಕ್ಷಣ ಹೋಗ್ತೇನೆ, ನೀ ಈ ಕಡೆ ನೋಡ್ಕೊಂಡು ಆ ಕಡೆ ನೋಡ್ಕೋತೀನಿ. ಒಂದು ದಿವಸ ನಿನ್ನೂ ಕರ್ಸ್ಕೊತಾರೆ ಆ ಕಡೆ ಬರೋಂತಿಲ್ಲ. ನಿನ್ನ ಆರ್ಲೆಸ್ ನಿಮ್ಮ ಕಾಲೇಜ್, ನಮ್ಮ ಕಾಲೇಜ್ ಎಲ್ಲ ಒಂದೇ ಕಡೆ ಎಲ್ಲ ಪ್ಲಾನ್ ಮಾಡತ್ತೀನಿ. ಅದನ್ನು ಮುಗಿಸ್ಕೊಂಡು ಮತ್ತೆ ಇಕ್ಕಡೆ ಬಂದು ಬಂತು. ಡೆಫಿನೆಟ್ಲಿ ಹಂಗೆ ನೋಡೋಣ ಪ್ಲಾನ್. ನನ್ನ ಗೆಳೆಯ ನನ್ನ ಬಗ್ಗೆ ಅಂತೂ ಹೋಗೋದ್ರಲ್ಲಿ ಯಾವತ್ತೂ ಹಿಂದೆ ಸರಿಯಲ್ಲ ಅವ್ನು. ಯಾವಾಗಾದರೂ ನನಗೆ ಮುಂಚೆಯಿಂದ ಹೇಳ್ತಾ ಇದ್ದೆ, ನನ್ನ ಸಿನಿಮಾ ರಂಗ ಬರೋಕ್ಕಿಂತ ಮುಂಚೆ ಇವಾಗ ಬಂದಾದ್ಮೇಲೆ, ನೀನು ಗೆಲ್ತಿ ಬಿಡಲೆ, ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ಆ ಕಾನ್ಫಿಡೆನ್ಸ್ ಯಾವತ್ತೂ ಅವನಿಗಿದೆ ನನ್ನ ಮೇಲೆ. ಬಟ್ ಅಲ್ಟಿಮೇಟ್ಲಿ ನೀವುಗಳಿದ್ದೀರ, ನಮ್ಮ ಕರ್ನಾಟಕ ಜನ ನೀವೇ ನಮ್ಮ ದೇವರು. ನಾವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ, ನೀವು ಥಿಯೇಟ್ರಿಗೆ ಬಂದು ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ನೀವು ಅದನ್ನು ನೋಡಿ, ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿದೆ ಅಂಥೇಳಿ, ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನೂ ಏನು ಬೆಟರ್ಮೆಂಟ್ ಮಾಡ್ಬೋದು ಅಂತೇಳಿ. ಸೊ ನೀವು ಥಿಯೇಟ್ರಿಗೆ ಬಂದು ನಮ್ಗೆ ಹೇಳಿದ್ರೆ ಮಾತ್ರ ನಮ್ಗೆ ಗೊತ್ತಾಗೋಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ನಮ್ಮಷ್ಟಕ್ಕೆ ಇಬ್ರು, ನಾವಿಬ್ರು ಫ್ರೆಂಡ್ಸು, ನಮ್ಮ ಜರ್ನಿ ಅಂತೂ ನಿಮ್ಗೆ ಗೊತ್ತಾಗಿದೆ ನಾವು ಯಾವ ಥರ ಇದ್ದೀವಿ ಅಂತ. ಸೊ ನಾವು ನಮ್ಮಷ್ಟಕ್ಕೂ ನಾವು ಒಂದು ಆಡಿಯನ್ಸ್ ಥರ ಇಲ್ಲಿವರೆಗೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಇವಾಗ ಒಂದು ಜೊತೆಯಾಗಿ ಒಂದು ಸಿನಿಮಾ ಮಾಡಿದ್ದೀವಿ, ಅದನ್ನು ಬಂದು ನೀವು ನೋಡಿ ಆಶೀರ್ವದಿಸಿದರೆ ಇನ್ನಷ್ಟು ಒಳ್ಳೆ ಸಿನಿಮಾಗಳು ನಾವು ಮಾಡ್ತೀವಿ. ಸೊ 14th October ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೀವೆಲ್ಲರೂ ಬನ್ನಿ. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಹಾಗೂ ನಮ್ಮ ಚಾಂಪಿಯನ್ ಚಿತ್ರತಂಡ ಮೇಲೆ ಇರಲಿ. ಸೊ ಇದೇ 14th October ನಮ್ಮ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲರೂ ಬಂದು ಆಶೀರ್ವದಿಸಿ ಅಂತ ನಿಮ್ಮ ಹತ್ರ ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಆರ್ಮಿ ಬ್ಯಾಕ್ಗ್ರೌಂಡಿಂದ ಸಿನಿಮಾ ರಂಗಕ್ಕೆ ಬರ್ತೀವಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ನಮಗೆ ಆ ದೇವರ ಭಾಗ್ಯನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಮೂಲಕ ನಿಮ್ಮ ಮುಂದೆ ಬಂದು ಒಂದು ಒಳ್ಳೆ ಏನಾದರೂ ಒಂದು ಪ್ರಯತ್ನ ನಾವು ನಮ್ಮ ಕಡೆಯಿಂದ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಸೊ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇಷ್ಟು ತನಕ ನಾನು ಮತ್ತು ನಮ್ಮ ಇರೋ ಇಬ್ಬರು ಒಟ್ಟಿಗೆ ನಮ್ಮ ಜರ್ನಿ ಮಾತಾಡ್ತಾ ಇದ್ವಿ. ಯಾಕಂತಂದರೆ ನಾನು ಕಾನ್ಫಿಡೆಂಟ್ ಆಗಿ ಅಲ್ಲಿ ನಮ್ಮ ಇರೋ ಗೆಲ್ತಿರ್ತೀನಿ, ನಾನು ಅದನ್ನು ಬಿಡಲೆ ಗೆಲ್ತೀವಿ, ಚೆನ್ನಾಗಿದ್ದಾರೆ ಗೆಲ್ಲಿಸ್ತಾರೆ ಅಂತೇಳಿ. ನಾನು ಡೈರೆಕ್ಟಾಗಿ ಬರ್ತೇನೆ ನಿಮ್ಮ ಹತ್ರನೇ. ನಿಮ್ಮ ಮೇಲೆ ನನ್ನ ನಂಬಿಕೆ, ನಿಮ್ಮ ಮೇಲೆ ತುಂಬಾ ನಂಬಿಕೆ. ಯಾಕಂದರೆ ಜನ ಮನಸ್ಸು ಮಾಡಿದರೆ ಯಾರನ್ನ ಏನು ಮಾಡ್ಬೋದು ಅನ್ನೋದು ನನಗೊಂದು ಆತ್ಮವಿಶ್ವಾಸ. ಅದು ನೀವು, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ನಮ್ಮ ಹೀರೋನ ಗೆಲ್ಲಿಸ್ಬೇಕಂತ ನಾನು ಪಣ ತೊಟ್ಟಿದ್ದೇನೆ. ಬಟ್ ಅವನಿಗೆ ಆಶೀರ್ವಾದ ಮಾಡೋದು ಕೆಲಸದು ಎಲ್ಲ ನೀವೇ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಹೀರೋ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಿದ್ದಾನೆ. ನಮ್ಮ ಸಿನಿಮಾ 14th October ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಹೇಗಿದೆಯೋ ಅಂಥೇಳಿ ನೀವು ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಮ್ಮ ಸಿನಿಮಾ ತುಂಬ ನೀವೆಲ್ಲರೂ ಎಂಜಾಯ್ ಮಾಡ್ತೀರ, ಇದು ನನ್ನ ಗ್ಯಾರಂಟಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.